ಮಣ್ಣು ತಿನ್ನೋ ಕಂಪನಿಯನ್ನ ನಾ ಏನಂದಿದೆ, ಮಣ್ಣು ತಿನ್ನೋ ಕಂಪನಿ ಪಳೆ ಹಾಕಂದಿದೆ. ಹೌದು, ಅವ ಚಿರುಕೊಪ್ಪ ಬಿರುವಣ್ಣ ಹೇಳ್ತಾನ, ಕಾಲ ಎಡುವುದ್ರ ಕಾಲನ ಬಟ್ಟು ಮುರಿತಾವ, ಉಗುರು ಮುರಿತೈತಿ, ಉಗುರು ಮುರಿತಾವ, ನಾಲಿಗೆ ಎಡುವುದ್ರ ಬಾಯನ ಹಲ್ಲು ಮುರಿತಾವ. ನಾ ಅಂತೀನಿ, ನೀವು ಅಂದಿದ ತಪ್ಪೇನು, ನಾ ಅಂದಿದ ತಪ್ಪೇನು ಕೇಳ್ತೀನ. ಇಲ್ಲ, ಯಾರಿಗಾರೆ ಅಂದ ಮಾತ ನೀವು ಮೂಡಿಸ್ಕೊಂಡ್ ಮಾತಾಡ್ರ ತಲೆನು ತುಪ್ಪ ಹಾರ್ತಾವ್ ತಿನ್ನ. ಹಂಗಿಲ್ಲದು ವಿಷಯ ಅರ್ಥ ಅಲ್ಲಿ ಐತಿ. ಆ ವಿಷಯ ಮಾತ್ರ ಹೇಳ್ರಿ. ಅವರು ನಮ್ ಕಡೆ ಯಾಕೆ ಬರೋದು? ನೀವು ನಿಮ್ಗೆ ಏನ ಅಂದಿದೆ? ನಮ್ಮ ತಂಗಿಗೆ ನಾ ಅಂದೇನೆ, ಮಣ್ಣು ತಿನ್ನು ಕಂಪನಿ ಅಂದೇನೆ. ಯಾಕಂದಿ? ಯಾಕಂದಿನ ತಂಗಿ ಕೇಳಿ ನನಗೆ ಅಣ್ಣ, ಯಾಕಂದ ಕೇಳಿ ನಾ ಹೇಳ್ತೀನಿ. ನನ್ನ ಹೊರ ಹುಟ್ಟಿದ ತಂಗಿ ಚಂದನ ಚೈತ್ರಬಾಯಿ ಹೇಳ್ತೀನ. ಅದಕ್ಕ ಮಣ್ಣು ತಿನ್ನೋ ಕಂಪನಿ ಯಾಕಂದಿನ ಅಂದ್ರ, ಅರವನ್ಸ್ ಹೇಳಂದ್ರೆ ತಂಗಿ ಕೇಳೋಕೆ ತಮ್ಮದ್ ಮಾಡಿ, ಎಳೆಯ ಚವಳಿಕಾಯಿ ಬಿಳಿಯ ಜೋಳದ ರೊಟ್ಟಿ ಹಳಿಯ ದಂಡ್ಯಾಗ ಕುಂತು ಉಣ್ಣಂಗಾಗ್ಯದಂತ ತಂಗಿ ಹಾಡುದು. ಅನ್ನ ತಂಗಿ, ಇದು ಹಾಡ ನೀನು ಈಗ ಹಾಡೋದಲ್ಲ, ಮತ್ತೆ ಯಾವಾಗ ಹಾಡ? ನಾನು ಹುಚ್ಚರ ಇರ್ಲಿ ಹುಳುಕರ ಇರ್ಲಿ ಅಂತ ಗಂಡನ ಮಾಡಿ ಕೊಟ್ಟಾಗ, ನೀನು ಬಂಕಿ ಬುತ್ತಿ ಕಾಡ್ದಾಗ, ನಾ ತಂದು ಕೊಟ್ಟಾಗ ಅವಾಗ ಹಾಡ್ಬೇಕು. ನೀನು ಬಸರಿಲ್ಲ ಬಂಕಿ ಬುತ್ತಿ ಬೇಡ್ತಾ ನಿನ್ನ ಮಣ್ಣು ತಿನ್ನು ಕಂಪನಿ ಅಂತಿಲ್ಲ. ಅದಕ್ಕ ಅವ್ರು ತಿಳ್ಕೊಂಡಿಲ್ಲ, ಅದನ್ನ ತಿಳ್ಕೊಂಡಿಲ್ಲ. ದೇವಾಲಯದ ಶಿವಸ್ಥಾನ ಸೇವಾ ಇಂಡಿ ತಾಲೂಕದಾಗ ನಡೆದೈತಿ ಹೇಳಿದ್ರೆ ಅವ್ರು ಇಂಡಿ ತಾಲೂಕನ್ನ ಸರ. ಇನ್ನೊಂದ್ ಮಾತು ಹೇಳರು, ಇಂಡಿ ತಾಲೂಕದಾಗ ತಪ್ಪು ಹುಟ್ಟಿದೆ ಅಂದ್ರೆ ಜೇವರ್ಗೌಡರು ಅರುಣಾಚಂದ್ರ ಮುತ್ತೆ ಇಂಡಿ ಜಟ್ಟಪ್ಪಕ್ಕ ಇವ್ರು ಎಲ್ಲರೂ ತಪ್ಪೇ ಹುಟ್ಟ್ಯಾರೇನತ್ತಿನ. ತಪ್ಪು ಹುಟ್ಟಿಲ್ಲ, ಹುಟ್ಟುದೆಲ್ಲ ಲೆಕ್ಕದಾಗೆ ಹುಟ್ಟ್ಯಾರ. ಅವ್ರೇನ್ ತಪ್ಪು ಹುಟ್ಟಾರ? ಹೌದು ಅಂದ್ರೆ ಇವ್ರು ಹೇಳೋ ಮಾತ ಹಂಗಿಲ್ಲ. ನಮ್ಮ ಬೀರುವ ನಾಲ್ಕು ಸಾಹಿತ್ಯ ಬರೋ ದೊಡ್ಡ ಕ್ಷಣ ಆಗಿಬಿಟ್ಟಾನ. ಇರ್ಲಿ, ಯಾಕಂದ್ರೆ ಅವ್ರಿಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟರೋ ಅಷ್ಟು ಪ್ರತಿಪಾದನೆ ಅವ್ರು ಮಾಡ್ಬೇಕಾಗ್ಯದ. ನನ್ನ ತಂಗಿ ಕೇಳ ನನಗ, ತಂಗಿ ತಪ್ಪಾಗಿದೆ, ತಂಗಿ ಕಾಲ ಹಿಡ್ಕೊತೀನಿ. ಏನ್ ನಾನು ಮುಕ್ಕತ್ತನು ಈಗ ಸಭಾ ಕೇಳೇ ಬಿಟ್ಟಿಲ್ಲ. ಹೌದು, ಮೊದಲೇ ಹಿಂಗೆ ನೀವು ಇದಿರತಕ್ಕಂತ ಮಾತನ್ನ ಅರ್ಥ ಮಾಡ್ಕೊಂಡು ನಿನ್ನೆ ಎಲ್ಲ ಜಗತ್ತು ತಿರುಗಾಡಿದ ಮಗಾದಿ. ಅದು ಆಗೋಕ್ಕಿಂತ ಮೊದಲೇ ಯಾಕೆ ಆಡಿದ ತಂಗಿ ಮಣ್ಣು ತಿನ್ನು ಕಂಪನಿ ಅಂದಿನ. ಅದು ಹೆಂಗಾಗಿತ್ತು ಹೇಳೇನ? ಹೆಂಗಾಗ್ಯದ? ಗೌಡ್ರ ಮನೆಯಾಗ ಒಬ್ಬ ಬಾಬ್ಯಾ ಇದ್ದ. ಬಾಬ್ಯ? ಹಾ ಬಾಬ್ಯ. ಆ ಗೌಡ್ರ ಮನೆಯಾಗ ಬಾಬ್ಯಾ ಇದ್ದ. ಹೌದು, ಆ ಗೌಡ್ತಿ ಬಾಬ್ಯನ ಮೇಲೆ ಬಾಳ ಜೀವ ಆಯ್ತಳ. ಹೌದಾ? ಆ ಜೀತಾ ಇದ್ದ, ದಿನಂಪ್ರತಿ ಅಂಗಡಿ ಮಾಲಿಗೆ ಮೇಲೆ ಮಾಲ ಮೆಟ್ರಲ್ ತರಬೇಕಾದ್ರೆ, ಹೌದು, ಏ ಬಾಬ್ಯಾ ಇಲ್ಲಿ ಬಾ ಅಂತೇಳಿ ಗೌಡ್ತಿ. ಏ ಬಾಬ್ಯಾ ಇದ್ದ ರಾಬೆ, ಆ ಒಂದು 10-20 ರೂಪಾಯಿ ಕೊಟ್ಟು ಅಂಗಡಿ ಸಂತೆ ಎಲ್ಲ ಹೇಳ್ತಿಳು. ಹೌದು, ಚಾರಣೆ ಎಂಟನೇ ಇರುವ